ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್ ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆಲ್ಲ ಏನು ತಿಳಿಸ್ಕೊಡ್ತಾ ಇದ್ದೇವಪ್ಪ ಅಂತಂದರೆ, ಗೂಬೆ ಹಕ್ಕಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೊತ್ತು ತಂದಿದ್ದೇವೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ, ಬನ್ನಿ. ಈ ಒಂದು ಗೂಬೆಗಳು 200ಕ್ಕಿಂತ ಹೆಚ್ಚು ಜಾತಿಗಳನ್ನು ಹೊಂದಿವೆ. ಸ್ಟ್ರೀಸಿಫಾರ್ಮಿಸ್ ಗಣಕ್ಕೆ ಸೇರಿರುವ ಪಕ್ಷಿಗಳಾಗಿವೆ. ಇದರಲ್ಲಿ ಬಹುತೇಕ ಪಕ್ಷಿಗಳು ಒಂಟೆಯಾಗಿ ಮತ್ತು ಇರುಳಿನಲ್ಲಿ ಹೆಚ್ಚಾಗಿ ಕಾಣಸಿಗುತ್ತವೆ. ಈ ಒಂದು ಗೂಬೆಗಳಲ್ಲಿನ ಹಲವಾರು ಪ್ರಭೇದಗಳು ಮೀನುಗಳನ್ನು ಸೇವಿಸಿದರೆ, ಇನ್ನೂ ಕೆಲವೊಂದಿಷ್ಟು ಪ್ರಭೇದಗಳು ಚಿಕ್ಕ ಸಸ್ತನಿಗಳನ್ನು ಕೀಟಗಳನ್ನು ಸೇವಿಸುತ್ತವೆ. ಈ ಒಂದು ಗೂಬೆಗಳನ್ನು ಸಾಮಾನ್ಯವಾಗಿ ಗೂಗೆ ಎಂದು ಕೂಡ ಕರೆಯುತ್ತಾರೆ. ಇನ್ನು ಈ ಒಂದು ಗೂಬೆಯ ದೇಹ ರಚನೆಯನ್ನು ನೋಡೋದಾದರೆ, ತಟ್ಟೆಯಂಥ ಅಗಲವಾದ ಮುಖವನ್ನು ಹೊಂದಿದೆ ಹಾಗೂ ದೊಡ್ಡ ಕಣ್ಣುಗಳು, ದಪ್ಪ ತಲೆ, ಮೋಟು ಕತ್ತು, ಮೆತ್ತನೆಯ ರೆಕ್ಕೆ ಪುಕ್ಕಗಳನ್ನು ಇದು ಹೊಂದಿದೆ. ಇನ್ನು ಇವುಗಳು ತಮ್ಮ ಕೊಕ್ಕು ಮತ್ತು ಬಲಿಷ್ಠ ಕಾಲುಗಳಿಂದ ಸರಾಗವಾಗಿ ಜೀವಂತ ಚಿಕ್ಕ ಪ್ರಾಣಿಗಳನ್ನು ಬೇಟೆಯನ್ನು ಕೂಡ ಆಡುತ್ತವೆ. ಇನ್ನು ಈ ಒಂದು ಗೂಬೆಗಳು ಕತ್ತಲಿನಲ್ಲಿ ಸೂಕ್ಷ್ಮವಾಗಿ ವಸ್ತುಗಳನ್ನು ಗುರುತಿಸಿ ತಟ್ಟನೆ ಬೇಟೆಯನ್ನು ಕೂಡ ಆಡುತ್ತವೆ. ಅದರಲ್ಲಿ ಹೆಣ್ಣು ಗೂಬೆಗಳು ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತವೆ ಹಾಗೂ ಗೂಬೆಗಳು ತನ್ನ ಕಣ್ಣನ್ನು ತಿರುಗಿಸುವುದಿಲ್ಲ, ಹೊರತಾಗಿ ಸುತ್ತಲೂ ತನ್ನ ತಲೆಯನ್ನೇ ತಿರುಗಿಸಿ ನೋಡುತ್ತದೆ. ಹಾಗೂ ಈ ಒಂದು ಗೂಬೆಗಳು ತನ್ನ ತಲೆಯನ್ನು ಸುತ್ತಲೂ, ಅಂದರೆ ಯಾವ ದಿಕ್ಕಿನಲ್ಲೂ ಬೇಕಾದರೂ ಸರಾಗವಾಗಿ ತಿರುಗಿಸಬಲ್ಲವು. ಇನ್ನು ಈ ಒಂದು ಗೂಬೆಗಳ ವಯಸ್ಸಿನ ಬಗ್ಗೆ ನೋಡೋದಾದರೆ, ಈ ಒಂದು ಗೂಬೆಗಳು ಸರಾಸರಿ 20 ವರ್ಷಗಳ ಕಾಲ ಬದುಕುಳಿತವೆ ಹಾಗೂ 3-4 ಮೊಟ್ಟೆಗಳನ್ನು ಕೂಡ ಇಡುತ್ತವೆ. ಇದಲ್ಲದೆ ಗೂಬೆಗಳು ಬಿಳಿ, ಕಪ್ಪು, ಕಂದು ಮಿಶ್ರಿತ ಬಣ್ಣಗಳಲ್ಲಿ ಕಂಡುಬರುತ್ತವೆ. ಈ ಒಂದು ಗೂಬೆಗಳನ್ನು ಶುಭ ಶಕುನ ಹಾಗೂ ಅಪಶಕುನವೆಂದಲೂ ಕೂಡ ವಿಂಗಡಿಸಲಾಗುತ್ತದೆ. ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗದೇ ಇದ್ದರೆ ವಿಡಿಯೋಕ್ಕೊಂದು ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಒಂದು ಮಾತು, ಪ್ರಕೃತಿಯನ್ನು ನಾವು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.